ಎಲೆಕ್ಷನ್ ಸೆಂಟರ್ ಅಂತ ಹೇಳಿದ್ರೆ ಪವರ್ ಟಿವಿ ಅಂತ ಹೇಳಿದ್ರೆ ಎಲೆಕ್ಷನ್ ಸೆಂಟರ್. ಮುಂಬರುವ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಚುನಾವಣೆಯಲ್ಲಿ ಎಲ್ಲವೂ ಸಕ್ರಮವಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅನ್ನುವ ಸದುದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ಈಗಾಗಲೇ ದೊಡ್ಡ ಸುದ್ದಿಗೆ, ಆರೋಗ್ಯಕರ ಚರ್ಚೆಗೆ ಕಾರಣವಾಗಿದೆ ಅನ್ನೋದು ಬಹಳ ಸಂತೋಷದ ಸಂಗತಿ. ಇವತ್ತು ರಾಮದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಸಾಕಷ್ಟು ಕರೆಗಳು ಬಂದಿದ್ದಾವೆ. ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಬಂದಿದ್ದಾವೆ ಅನ್ನುವ ಕುತೂಹಲ ಕೂಡ ಜಾಸ್ತಿಯಾಗಿದೆ. ರಾಮದುರ್ಗದಲ್ಲಿ ಸದ್ಯಕ್ಕೆ ಟ್ರೆಂಡ್ ಹೇಗಿದೆ, ಯಾವ ಪಕ್ಷಗಳ ಬಲಾಬಲ ಹೇಗಿದೆ, ಬೆಳಗಾವಿ ಜಿಲ್ಲೆ ಅಂದರೆ ಈಗಾಗಲೇ ರಾಜ್ಯದಲ್ಲೇ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಅತಿದೊಡ್ಡ ಜಿಲ್ಲೆ ಕುಂದಾನಗರಿ, ಮತ್ತು ಈಗಾಗಲೇ ಅಲ್ಲಿ ಕುಟುಂಬ ರಾಜಕಾರಣ, ವೈಯಕ್ತಿಕ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಮತ್ತು ರಾಜಕಾರಣದ ದಿಕ್ಕನ್ನೇ ಬದಲಿಸುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. 13,447 ಒಟ್ಟು ಚಲಾವಣೆಯಾದಂಥ ಮತದಾನ ಮತಗಳು, 12,029 ಪುರುಷ ಮತ್ತು 1,418 ಮಹಿಳಾ ಮತದಾರರು, ಇಷ್ಟು ಜನ ಮತದಾರರು ಆ ಕ್ಷೇತ್ರದಿಂದ ಪವರ್ ಟಿವಿಯ ಈ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ 1,074 ಮತಗಳು ಲಭ್ಯವಾಗಿದ್ದಾವೆ. 6,120 ಬಿಜೆಪಿಗೆ ಬಂದಂಥ ಒಟ್ಟು ಮತಗಳು. ಬಿಜೆಪಿಗೆ 5,402 ಪುರುಷ ಮತದಾರರು, ಮಹಿಳೆಯರು 718 ಮತದಾರರು ಅವರ ಪರವಾಗಿ ಮತ ಚಲಾಯಿಸಿದ್ದಾರೆ. ಜಾತ್ಯತೀತ ಜನತಾದಳಕ್ಕೆ 231 ಮತಗಳು ಲಭ್ಯವಾಗಿದ್ದಾವೆ. JDSಗೆ ಪುರುಷ ಮತದಾರರು 210, 21 ಮಹಿಳೆಯರಿಂದ. ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆ ಆಗಿರೋ ಮತಗಳ ಸಂಖ್ಯೆ 6,022. ಅಂದರೆ ಬಲಾಬಲ ಹೇಗಿದೆ ಅನ್ನೋದನ್ನು ನೀವೇ ಗಮನಿಸ್ಬೋದು. 5,542 ಪುರುಷರು, 480 ಮಹಿಳೆಯರು ಕಾಂಗ್ರೆಸ್ ಪರವಾಗಿದ್ದಾರೆ. ಓಕೆ, ಇದು ಪವರ್ ಟಿವಿ ನಡೆಸ್ತಾ ಇರುವಂತಹ ಎಲೆಕ್ಷನ್ ಸೆಂಟರ್ನಲ್ಲಿ ರಾಮದುರ್ಗ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಲೆ ಅನ್ನೋದನ್ನು ತಿಳ್ಕೊಳ್ಬೋದು. 44% ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಮತದಾರ ತನ್ನ ಒಲವನ್ನು ತೋರಿಸಿದರೆ 46% ಇಲ್ಲಿ ತನ್ನ ಒಲವನ್ನು ಬಿಜೆಪಿಗೆ, ಇನ್ನು 2% JDSಗೆ ಅಲ್ಲಿ ಅಲೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇತರೆ ಅಭ್ಯರ್ಥಿಗಳ ಪರ 8% ತಮ್ಮ ಒಲವನ್ನು ಮತದಾನದ ಮೂಲಕ ಅಂದರೆ ಪವರ್ ಟಿವಿಗೆ ಕರೆ ಮಾಡೋದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಜನಪ್ರತಿನಿಧಿಗಳು ಆಗ್ಬಹಿಸುವವರು ತಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿಕೊಳ್ಳಲಿ ಅನ್ನುವ ಆಶಯ ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ಬರೀ ಹಾಂ ನಮ್ಮ ಓಟ್ ಇವ್ರಿಗ್ರಿ ಅಂಥೇಳಿ ಫೋನ್ ಮಾಡೋದಲ್ಲ ಇದು. ಯಾಕಂತ ಹೇಳಿದ್ರೆ ಅಲ್ಲಿಯ ಸಂಪೂರ್ಣ ಚಿತ್ರಣದ ಬಗ್ಗೆ ಒಂದು ಚಿತ್ರಣವನ್ನು ಕಂಪ್ಲೀಟ್ ಆಗಿ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಕಾರ್ಯಕ್ರಮ ಇದು. ಹೀಗಾಗಿ BJP ಸದ್ಯದ ವಿಚಾರವಾಗಿ ಟ್ರೆಂಡ್ನಲ್ಲಿದೆ ಅಂತ ಹೇಳ್ಬೋದು. ಪಕ್ಷೇತರರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ರಾಮದುರ್ಗದ ಜನತೆ ತಮ್ಮ ಮತ ಚಲಾಯಿಸಿದ್ದಾರೆ. ಜನತಾದಳದಿಂದ ರಾಮದುರ್ಗ ಕ್ಷೇತ್ರದಲ್ಲಿ ಕಳಪೆ ಸಾಧನೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಪಾಯಿಂಟ್ ಟು ಬಿ ನೋಟೆಡ್. ರಾಮದುರ್ಗ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಯಾವ ರೀತಿ ಇದೆ ಅದನ್ನು ನಾವು ಗ್ರಾಫ್ನ ಮೂಲಕ ನೋಡ್ತಾ ಹೋಗೋಣ. BJP 46%, ಕಾಂಗ್ರೆಸ್ 44%, JDS 2%, ಇನ್ನು ಇತರೆ 8%. ಅಂದರೆ ಶೇಕಡಾವಾರು ಮತದಾನವನ್ನು ನಾವು ನೋಡಿದಾಗ ರಾಮದುರ್ಗ ಕ್ಷೇತ್ರವನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಪಕ್ಷೇತರ ಅಭ್ಯರ್ಥಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಜನಪ್ರತಿನಿಧಿಗಳಾಗ ಬಯಸೋರು ಹೇಗಿರಬೇಕು ಅನ್ನೋದನ್ನು ಅವರಿಗೂ ಕೂಡ ಒಂದು ದೊಡ್ಡ ಪರೀಕ್ಷೆ, ಮತ್ತು ಮತದಾರರಿಗೂ ಕೂಡ ದೊಡ್ಡ ಪರೀಕ್ಷೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಾರ್ಷಿಕ ಪರೀಕ್ಷೆಗೆ ಪೂರ್ವಭಾವಿಯಾಗಿ ಎಲೆಕ್ಷನ್ ಸೆಂಟರ್ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ, ಮತ್ತು ಅದರ ಸಂಪೂರ್ಣ ಚಿತ್ರಣ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಮಧ್ಯಾಹ್ನ 2 ರಿಂದ ಸಂಜೆ 5 ಗಂಟೆಯವರೆಗೆ ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ದಯವಿಟ್ಟು ರೆಡಿಯಾಗಿ ಈ ಎಲೆಕ್ಷನ್ ಸೆಂಟರ್ನಲ್ಲಿ ಭಾಗಿಯಾಗಿ ಪಾರ್ಟಿಸಿಪೇಟ್ ಮಾಡಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸೋಣ ಅನ್ನೋದು ಪವರ್ ಟಿವಿಯ ಆಶಯ ಇದೆ.